सरकार प्रति योजने प्रति केलसगळु कांचाणं कार्यसिद्धि अन्नुवंत टैग्लाइन अंटिदे हीगे अंटिदंत शाप मुक्ति के सरकार विविध इलाखे सद्य मुंदागिवे इलाखेयन्नु स्वच्छगोळिसोके इळिदंत सचिवरु पारदर्शक व्यवस्थे जारिगे प्लान अन्नु रूपिसिद्दारे डीके शिवकुमार अधिकारिगळिगे वार्निंग माडिद्रे जारकिहोळि मात्र प्रमाण वचन स्वीकरिसिद बेन्नल्ले एल्लरिगू मादरियादंत योजनेयन्नु रूपिसिद्दारे वर्गावणे दंधे कासिगागी पोस्टिंग वाईएसटी पेन ड्राइव सस्पेंस इदु कळेद 15 दिनगळिंद राज्य राजकीयदल्लि कोलाहलवन्न एब्बिसिरुव पदगळु सरकार बंदु 2 तिंगळ हनीमून पीरियड नल्ले कांग्रेस बुडक्के माजी सीएम हेचडिके इट्टिरुवंत ई बेदरु बोंबे बॉम्बे बेदरि बिट्टिदे कळेद जुलै 7 रंदु सीएं सिद्धरामय्य बीसिद चाटी बळिक शासकरु सचिवरु एच्चेत्तुकोंडिद्दु सद्यक्के ट्रांस्फर फैल्गळु कबोर्ड सेरिवे हेचडिके पेन ड्राइव अस्त्रदिंद डीकेशि अलर्ट इलाके अधिकारी सिब्बंदिगे डीसीएम वार्निंग मोनेयष्टे सदनदल्लि माजी सीएं कुमारस्वामी सरकारवन्न मुजुगरक्के तळ्ळिद्रु ग्यारंटी हुम्मस्सिनल्लिद्द सरकारक्के वर्गावणे रेड कार्ड रिलीज माडि बिसि मुट्टिसिद्रु हीगे टीम सिद्धु वर्चस्सिगे मसि बळिता इद्द हागे एच्चेत्त एल्ल इलाकेगळ सचिवरु अलर्ट आगिद्दारे तम्म इलाके वर्गावणेगळ बग्गे निगा इट्टिद्दारे डीसीएं डीकेशि खडक वार्निंग ओंदन्न पास माडिद्दारे अधिकारी वर्ग के डीसीएं डीके शिवकुमार एच्चरिकेय संदेशवन्न रवानिसिद्दारे हेचडिके हूडिरुवंत अस्त्रक्के डीकेशि कूड पर्याय प्लान अन्नु रूपिसिद्दारे ಹಾಗಾದ್ರೆ ಡೇಕೇಶಿ ಹೊರಡಿಸಿದಂತ ಫಾರ್ಮಾನು ಏನು ಅನ್ನುವುದನ್ನ ತೋರಿಸ್ತೀವಿ ನೋಡಿ ಕಾಸಿಗಾಗಿ ಪೋಸ್ಟಿಂಗ್ ನೀಡಲಾಗ್ತಾ ಇದೆ ಎಂಬ ಹೆಚಡಿಕೆ ಆರೋಪ ಬೆನ್ನಲ್ಲೇ ತಮ್ಮ ಇಲಾಖೆಯ ವರ್ಗಾವಣೆ ಮೇಲೆ ನಿಗಾ ಇರಿಸಿದ್ದಾರೆ ಅದರಲ್ಲೂ ವರ್ಗಾವಣೆ ದಂಧೆ ರೆಡ್ ಕಾರ್ಡ್ ರಿಲೀಸ್ ಆದ ಬಳಿಕ ವರ್ಗಾವಣೆ ನಿಯೋಜನೆ ಸ್ಥಳ ನಿಯುಕ್ತಿಗೆ ಬ್ರೇಕ್ ಹಾಕಿದ್ದಾರೆ ಇನ್ನು ರಿವೀಲ್ ಆಗದ ಪೆನ್ ಡ್ರೈವ್ ರಹಸ್ಯದಿಂದ ಇಕ್ಕಟ್ಟಿಗೆ ಸಿಲುಕಿಸುವ ಯತ್ನಕ್ಕೆ ಹೆಚಡಿಕೆ ಕೈ ಹಾಕಿದ್ರಿಂದ ವರ್ಗಾವಣೆ ಶಿಫಾರಸು ಇದ್ರೆ ಗಮನಕ್ಕೆ ಅಂತ ಸೂಚಿಸಿದ್ದಾರೆ ಇನ್ನು ಸರ್ಕಾರದ ನಡೆ ಮೇಲೆ ಕುಮಾರಸ್ವಾಮಿ ಕಣ್ಣಿಟ್ಟು ಕೂತಿರೋದ್ರಿಂದ ತಮ್ಮ ಗಮನಕ್ಕೆ ತಾರದೆ ಯಾವುದೇ ವರ್ಗಾವಣೆ ಆಗಬಾರದು ಅಂತ ಹೇಳಿ ವಾರ್ನ್ ಮಾಡಿದ್ದಾರೆ ಭ್ರಷ್ಟಾಚಾರ ಮಧ್ಯವರ್ತಿಗಳ ಹಾವಳಿಗೆ ತತ್ತರಿಸಿದ ಸರ್ಕಾರ ಪಿಡಬ್ಲ್ಯೂಡಿ ಇಲಾಖೆ ಕ್ಲೀನ್ ವರ್ಗಾವಣೆಗೆ ಜಾರಕಿಹೊಳಿ ಬ್ರೇಕ್ ಇತ್ತ ಪಿಡಬ್ಲ್ಯೂಡಿ ಇಲಾಖೆ ಕ್ಲೀನ್ ಮಾಡೋಕೆ ಸಚಿವ ಸತೀಶ್ ಜಾರಕಿಹೊಳಿ ಪ್ಲಾನ್ ರೂಪಿಸಿದ್ದಾರೆ ಪ್ರಮಾಣವಚನ ಸ್ವೀಕರಿಸಿದ ಬಳಿಕ ಮೊದಲ ಕೆಲಸವೇ ಈ ವರ್ಗಾವಣೆ ದಂಧೆಗೆ ಬ್ರೇಕ್ ಹಾಕಿರೋದು ಮೊದಲ ಹಂತದ ಅಧಿಕಾರಿ ಸಿಬ್ಬಂದಿ ವರ್ಗಾವಣೆಗೆ ಜಾರಕಿಹೊಳಿ ಬ್ರೇಕ್ ಹಾಕಿದ್ದಾರೆ ಕಾಸಿದ್ರೆ ಮಾತ್ರ ವರ್ಗಾವಣೆಯ ಬದಲು ಕಾಸೇ ಇಲ್ಲದೆ ಟ್ರಾನ್ಸ್ಪರೆಂಟ್ ಟ್ರಾನ್ಸ್ಫರ್ ಗೆ ಮುಂದಾಗಿದ್ದಾರೆ ಶಾಸಕರ ಶಿಫಾರಸು ಮತ್ತು ಅವಶ್ಯಕತೆ ಆಧರಿಸಿ ವರ್ಗಾವಣೆಗೆ ಜಾರಕಿಹೊಳಿ ಪ್ಲಾನ್ ಮಾಡಿದ್ದಾರೆ ಇನ್ನು ವರ್ಗಾವಣೆಗಾಗಿ ಮಧ್ಯವರ್ತಿ ಜೊತೆ ಬಂದ್ರೆ ಅಧಿಕಾರಿಗೆ ನೋ ಎಂಟ್ರಿ ಇರಲಿದೆ ಪ್ರತಿ ವರ್ಗಾವಣೆಯಲ್ಲಿ ಲೋಪ ಭ್ರಷ್ಟಾಚಾರ ಆಗದಂತೆ ಜಾಗೃತಿ ವಹಿಸಲಾಗ್ತಾಯಿತು ವರ್ಗಾವಣೆಗೆ ಬರುವ ಅಧಿಕಾರಿಯ ಮಾಹಿತಿ ಕಲೆ ಹಾಕೋಕೆ ವಿಶೇಷ ತಂಡವನ್ನ ರಚನೆ ಮಾಡೋಕೆ ಮುಂದಾಗಿದ್ದಾರೆ ಇನ್ನು ವರ್ಗಾವಣೆಗೆ ಬರುವವರಿಂದ ಹಣವನ್ನ ಪಡೆದ್ರೆ ಗಂಭೀರ ಪರಿಣಾಮದ ಎಚ್ಚರಿಕೆಯನ್ನ ನೀಡಲಾಗಿದ್ದು ಭ್ರಷ್ಟಾಚಾರದ ದೂರು ಕೇಳಿ ಬಂದ್ರೆ ನೇರವಾಗಿ ಮನೆಗೆ ಕಳುಹಿಸುವುದಾಗಿ ವಾರ್ನಿಂಗ್ ಮಾಡಿದ್ದಾರೆ ಇನ್ನು ಕುಮಾರಸ್ವಾಮಿಯವರ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ಸಾಫ್ಟ್ ಆದ್ರೆ ಸಚಿವ ಹೆಚ್ಕೆ ಪಾಟೀಲ್ ದಾಖಲೆ ಇದ್ರೆ ಕೊಡಿ ತನಿಖೆ ಮಾಡ್ತೀವಿ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ टाइम बंद आवश्यकते ना इन डेवलपमेंट सरकार बंद तिंगलो वर्ष इतर अब राजकीय विरोध परसदेन मन मुख्यमंत्री स्पष्टवा वर्गवणे दंदे
ನಮ್ಮ ಸರ್ಕಾರದಾಗ ನಡೆಯೋದಿಲ್ಲ. ಏನೋ ದೂರು ಬಾರು ಅಂದ್ರೆ ಆ ದೂರಿದ್ರೆ ಕೊಡಿ, ನಾನು ಅದ್ರ ಮೇಲೆ ಕ್ರಮ ತಗೋತೇನೆ ಅಂತ ಹೇಳಿದ್ರಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವರು. ಒಟ್ಟಾರೆ ಪೆನ್ ಡ್ರೈವ್, ಕಾಸಿಗಾಗಿ ಪೋಸ್ಟಿಂಗ್, ರೆಡ್ ಕಾರ್ಡ್ ರಿಲೀಸ್ ಬಳಿಕ ಸಚಿವರು ಎಚ್ಚೆತ್ತಿದ್ದಾರೆ. ವರ್ಗಾವಣೆ ದಂಧೆಗೆ ಬ್ರೇಕ್ ಹಾಕೋಕ್ ಮುಂದಾಗಿದ್ದಾರೆ. ಅಷ್ಟಕ್ಕೂ ಅಧಿಕಾರಶಾಹಿ ವರ್ಗದಲ್ಲಿ ಆಳವಾಗಿ ಬೇರೂರಿರುವಂತಹ ಈ ದಂಧೆಯನ್ನ ಬೇರು ಸಮೇತ ಕಿತ್ತು ಹಾಕೋಕೆ ಸಾಧ್ಯನಾ? ಈ ಪ್ರಶ್ನೆಗೆ ಸರ್ಕಾರದ ಬಳಿಯೂ ಮೇಲ್ನೋಟದ ಉತ್ತರ ಮಾತ್ರ ಕಾಣೋಕೆ ಸಾಧ್ಯ. ನ್ಯೂಸ್ ಫಸ್ಟ್ ಬ್ಯೂರೋ.